ಸೌದೆ ಒಲೆಯಲ್ಲಿ ಮಾಡಿರುವಂಥ ರೊಟ್ಟಿ ಇದಕ್ಕೆ ಬದನೆಕಾಯಿ ಪಲ್ಯ ಆಗಿದೆ. ಇದು ತುಂಬ ಸಾಫ್ಟ್ ಆಗಿದೆ. ಲೆಫ್ಟ್ ಓವರ್ ರೈಸ್ನಿಂದ ಉಳಿದಿರೋ ಅನ್ನದಿಂದ ಮಾಡಿರುವಂಥದ್ದು. ನಾನು ಇದನ್ನು ಹೆಂಗೆ ಮಾಡೋದು ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಇದು ರೊಟ್ಟಿ ಹಾಕೋಕೆ ಇಟ್ಕೊಂಡಿದ್ದೀನಿ. ಇದು ಫಸ್ಟ್ ಈ ಥರ ಚಿಬ್ಲಲ್ಲಿ ಹಾಕಿ ಆಮೇಲೆ ಇದರಲ್ಲಿ ಹಾಕಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ಸುಮಾ ಕ್ರಿಯೇಷನ್ಗೆ ಸ್ವಾಗತ. ಸುಮಾ ಕ್ರಿಯೇಷನ್ ಅನ್ನೋದನ್ನ ಸುಮಾ ನಟರಾಜ್ ಕ್ರಿಯೇಷನ್ ಅಂತ ಚೇಂಜ್ ಮಾಡಿದ್ದೀವಿ. ಯಾಕೆಂದರೆ ಕೇಳ್ತಾ ಇದ್ರು ನಮ್ಮ ಊರವರು, ಸುಮಾರು ಒಂದು ಮೂರ್ನಾಲ್ಕು ಚಾನಲ್ ಇದೆ ಯಾವುದು ನಿಮ್ಮದು ಅಂತ, ಅದಕ್ಕೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ವಿ ಸುಮಾ ನಟರಾಜ್ ಕ್ರಿಯೇಷನ್ಸ್ ಅಂತೇಳಿ. ಇವತ್ತು ಉಳಿದ ಲೆಫ್ಟ್ ಓವರ್ ರೈಸ್ ಉಳಿದಂಥ ಅನ್ನದಿಂದ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಅನ್ನ ಉಳಿದಿತ್ತು, ಮಿಕ್ಸಿಗೆ ಹಾಕಿ ಡಬ್ಬಿಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಕರೆಂಟ್ ಇರಲ್ಲ ಬೆಳಗ್ಗೆ ರುಬ್ಬೋಕ್ಕೆ ಅಂದ್ಬಿಟ್ಟು ಮಿಕ್ಸಲ್ಲಿ ರುಬ್ಬಿಟ್ಟಿದ್ದೀನಿ. ಅದು ಒಳ್ಳೆ ಕೇಕ್ ಥರ ಆಗಿದೆ. ಈ ಥರ ನೋಡಿ ಹಿಂಗೆ ಬಂದ್ಬಿಟ್ಟಿದೆ ಇದು. ಇದನ್ನು ಇವಾಗ ಹಿಟ್ಟು ಹಾಕಿ ನಾದ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಹಿಟ್ಟನ್ನು ಹಾಕ್ಬೋದು. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು ಯಾವುದನ್ನಾದರೂ ಹಾಕ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಇವತ್ತು ಇದರಲ್ಲಿ ಮಾಡ್ತಾ ಇದ್ದೀನಿ, ಸೌದೆ ಒಲೆಯಲ್ಲಿ. ಅದೊಂದು ಸ್ವಲ್ಪ ಸ್ಪೆಷಲ್ ಅಷ್ಟೇ. ಇದು ಇಲ್ಲಿದೆ ನೋಡಿ ಸ್ಟೌವ್, ಇದು ಇದರಲ್ಲಿ ಮಾಡ್ತಾ ಇದ್ದೀನಿ. ಇದು ಜಂಬೋ ಗ್ರೀನ್ವೇ ಸ್ಟೌವ್, ಕುಕ್ ಸ್ಟೌವ್. ಇದ್ರದ್ದು ಸೌದೆಯಿಂದ ಮಾಡುವಂಥದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೊಟ್ಟಿರುವಂಥದ್ದು. ಇದರಲ್ಲಿ ಇಲ್ಲೆಲ್ಲ ತೂತ ತೂತ ಮಾಡಿದ್ದಾರೆ. ಇಲ್ಲಿ ಹೋಲ್ಸ್ ಇದೆ, ಇಲ್ಲಿ ಕೆಳಗಡೆ ಕೂಡ ದೊಡ್ಡ ದೊಡ್ಡ ಹೋಲ್ಸ್ ಇದೆ. ಇಲ್ಲಿ ಗಾಳಿದು ಪ್ರೆಷರ್ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಆಕ್ಸಿಜನ್ ಇಲ್ಲಿ ಬಂದಿದ್ದು ಇಲ್ಲಿ ಸಪ್ಲೈ ಆಗಿಬಿಟ್ಟು ಇಟ್ಟಂಥ ಸೌದೆ ನೀಟಾಗಿ ಎಲ್ಲ ಕಡೆ ಉರಿಯುತ್ತೆ. ಜೋರಾಗಿ ಫ್ಲೇಮ್ ಚೆನ್ನಾಗಿ ಬರೋದ್ರಿಂದ ಏನಾಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ. ಅದು ಪರಿಸರಕ್ಕೂ ಕೂಡ ನಮಗೂ ಕೂಡ ಕೆಟ್ಟದ್ದು ಅದು ಮಾನಾಕ್ಸೈಡು. ಅದರಿಂದ ಗ್ರೀನ್ವೇ ಅಂತಲೇ ಇದಕ್ಕೆ ಹೆಸರು ಇಟ್ಟಿದ್ದಾರೆ. ಸೌದೆ ಕೂಡ ತುಂಬ ಕಡಿಮೆ ಸಾಕಾಗುತ್ತೆ ಇದಕ್ಕೆ. ನಾನು ಆಮೇಲೆ ಇದರಲ್ಲಿ ಮಾಡೋದನ್ನು ತೋರಿಸ್ತೀನಿ, ಮೊದಲು ಇದು ಹಿಟ್ಟನ್ನು ನಾದ್ಕೊಂಬಿಡ್ತೀನಿ. ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಷ್ಟ ಆಗ್ತಾ ಇದ್ದೀನಿ ಉಪ್ಪನ್ನು. ಹಿಟ್ಟು ಕಡಿಮೆ ಅನಿಸಿದ್ರೆ ನಮಗೆ ರೊಟ್ಟಿ ಉಜ್ಜೋ ಕನ್ಸಿಸ್ಟೆನ್ಸಿಗೆ ಬಂದರೆ ಆಯಿತು, ಚಪಾತಿ ಹಿಟ್ಟೇನು. ಅದಕ್ಕೆ ಹಿಟ್ಟು ಕಡಿಮೆ ಅನಿಸಿದ್ರೆ ಹಿಟ್ಟು ಹಾಕ್ಕೊಳ್ಳೋದು, ಅಥವಾ ತುಂಬ ಹಿಟ್ಟು ಗಟ್ಟಿ ಆಯಿತು ಅನಿಸಿದ್ರೆ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರಿಗೆ ಒಂದು ಬಟ್ಟೆ ಹಾಕ್ಬಿಟ್ಟು, ಈ ಬಟ್ಟೆ ನಮಗೆ ರೊಟ್ಟಿ ಬೇಯಿಸೋದಕ್ಕೆ ಬೇಕಾಗುತ್ತೆ, ಅದರಿಂದ ಇಟ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಕ್ಲೀನಾಗಿ ನಾದ್ಕೊಂಡ್ಬಿಡ್ತೀನಿ. ಇದು ಹಿಟ್ಟನ್ನು ಹಿಂಗೆ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ಚೆನ್ನಾಗಿ ಉಜ್ಜೋದಕ್ಕೆ. ಹಿಂಗೆ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಳ್ಳೋದು. ಇಷ್ಟು ತೊಗೊಳ್ತಾ ಇದ್ದೀನಿ. ತೊಗೊಂಡ್ಬಿಟ್ಟು ಚೆನ್ನಾಗಿ ಇಲ್ಲಿ ಈ ಥರ ಮಾಡ್ಕೊಡ್ಬೋದು. ಇಲ್ಲಿ ಹಿಟ್ಟಲ್ಲಿ ಇದ್ಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ಒಳ್ಳೇದು. ಹಿಂಗೆ ಮಾಡ್ಕೊಳ್ತೀವಿ ನಾವು ರೊಟ್ಟಿಗಾದರೆ, ಚಪಾತಿಗೇನು ಈ ಥರ ಮಾಡೋದಿಲ್ಲ, ಹಂಗೆ ಡೈರೆಕ್ಟಾಗಿ ಉಜ್ಜುತ್ತೀವಿ. ಈ ಥರ ಮಾಡ್ಕೊಂಬಿಟ್ಟು ಯಾಕೆ ಹಿಂಗೆ ಮಾಡ್ಕೊಳ್ಳೋದಂದ್ರೆ ಇದೆಲ್ಲ ಒಡೆದೋಗಲ್ಲ ಅಂತ ಬಾರ್ಡ್ರು. ಇದೆಲ್ಲ ಹೀಗೆಲ್ಲ ಮಾಡ್ಕೊಂಬಿಟ್ರೆ ಕೆಲವ್ರು ಹಿಂಗೆ ತಟ್ಟಿ ತಟ್ಟಿನೇ ಮಾಡಿಬಿಡ್ತಾರೆ. ನಾನು ಇಲ್ಲಿ ಉಜ್ತಾ ಇದ್ದೀನಿ. ಈ ಚಪಾತಿಗಾದರೆ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳದೆ ಉಜ್ಜಿದ್ರೆ ಚೆನ್ನಾಗುತ್ತೆ. ಇದಕ್ಕೇನಾಗೋದಿಲ್ಲ, ನಾವೇನು ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರು ಕೂಡ. ನಾವು ಬೇಯಿಸಬೇಕಾದ್ರೆ ಒಂದು ಸ್ವಲ್ಪ ನೀರಲ್ಲಿ ಮತ್ತು ಬಟ್ಟೆಗೆ ಎದ್ಕೊಂಡ್ಬಿಟ್ಟು ತೆಗಿತೀವಿ ನೀರನ್ನ, ಜಾಸ್ತಿ ಇರೋದನ್ನ ಅಲ್ಲ. ಹಿಂಗೆ ಒರೆಸಿದಾಗ ಹಿಟ್ಟು ಹೋಗುತ್ತೆ ನೀರನ್ನೆಲ್ಲ. ಅದರಿಂದ ಹಿಟ್ಟು ಜಾಸ್ತಿ ಹಾಕ್ಕೊಳ್ತಿದ್ರೆ ಬರಲ್ಲ ಇದು ಉಜ್ಜೋದಕ್ಕೆ. ಹಂಗಾಗಿ ಸ್ವಲ್ಪ ಮೇಲೆ ಕೆಳಗಡೆ ಹಿಟ್ಟನ್ನ ಹಾಕ್ಕೊಳ್ತ ಉಜ್ಜಬೇಕಾಗುತ್ತೆ. ಇದು ಅನ್ನ ಹಾಕ್ಕೊಳ್ದೇನೆ ಬರೀ ಹಿಟ್ಟಲ್ಲೇ ಬಿಸಿ ಕುದಿಯುವ ನೀರಿಗೆ ಹಿಟ್ಟು ಹಾಕಿ ಉಪ್ಪು ಹಾಕಿ ಅದನ್ನು ಮುದ್ದೆ ಥರ ಮಾಡಿಕೊಂಡು ಸರಿ ಅಂತ ಮಾಡಿಕೊಂಡು ಮಾಡ್ತೀವಿ ರೊಟ್ಟಿ. ಆ ಥರ ಮಾಡಿದರೆ ಇನ್ನೂ ಚೆನ್ನಾಗಿ ತೆಳ್ಳಗೆ ಬರುತ್ತೆ ಉಜ್ಜೋದಕ್ಕೆ. ಇದು ಅನ್ನ ಹಾಕಿರೋದ್ರಿಂದ ಸ್ವಲ್ಪ ಅಷ್ಟೊಂದು ತೆಳ್ಳಗೆ ಸಾಕು, ಇಷ್ಟು ತೆಳ್ಳಗೆ ಬಂದರೆ ಇನ್ನೂ ಉಜ್ಜ್ಬೋದು ತೆಳ್ಳಗೆ. ಅಂದರೆ ಕೈಯಲ್ಲಿನೇ ಕೂಡ ನಾದ್ಕೋಬೋದು ಅನ್ನ. ಅದು ದಪ್ಪ ಅನ್ನದಗಳು ಹಂಗೆ ಸಿಗುತ್ತೆ. ಅದನ್ನು ಅನ್ನನ ಮಿಕ್ಸಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು. ಮಿಕ್ಸಿಗೆ ಹಾಕಿ ನೀರು ಹಾಕಿ ರುಬ್ಬಿಟ್ರೆ ತುಂಬ ಫೈನ್ ಪೇಸ್ಟ್ ಆಗುತ್ತೆ ಚೆನ್ನಾಗಿ, ಅವಾಗ ಉಜ್ಜೋದಕ್ಕೆ ಚೆನ್ನಾಗಿ ಬರುತ್ತೆ. ಇದು ಕೂಡ ಚೆನ್ನಾಗೇ ಬಂದಿದೆ ದೊಡ್ಡದಾಗಿ. ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ನನಗೆ ಈಗ ಇದನ್ನು ಹಂಚಿ ಮೇಲೆ ಇದೇ ಥರನೇ ಹಾಕ್ಬೇಕು. ಇಲ್ಲಿ ಹಿಂಗೆ ಹಾಕ್ಬೇಕು, ಯಾಕೆಂದರೆ ಇಲ್ಲಿ ಜಾಸ್ತಿ ಇಟ್ಟಿದೆ ಅಂದರೆ ಕೆಳಗೆ ಇಟ್ಟು ಹಾಕ್ಕೊಂಡಿರ್ತೀವಲ್ಲ, ಇದೇ ಥರ ಹಾಕಿ ಏನು ಮಾಡ್ತೀವಿ ಆ ನೀರನ್ನು ನಾವು ಇಲ್ಲಿ ಇಟ್ಕೊಂಡಿರ್ತೀವಲ್ಲ, ಆಮೇಲೆ ತೋರಿಸ್ತೀನಿ ನಾನು. ಈ ನೀರನ್ನು ಹಿಂಗೆ ಹಿಂಗೆ ಸವರ್ತೀವಿ, ಹಿಂಗೆ ಯಾವಾಗ ಹೆಚ್ಚಿಗೆ ಆದಂಥ ಹಿಟ್ಟು ಕೂಡ ಬರುತ್ತೆ. ಆಮೇಲೆ ಇದು
ಡೈರೆಕ್ಟ್ ಆಗಿ ಹಂಚಿಗೆ ಬಿದ್ದಾಗ ಇದರಲ್ಲಿರೋ ಹಿಟ್ಟು ಹಂಚಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ಕೆಂಪು ಕೆಂಪಗಾಗುತ್ತೆ, ಅದು ಕೂಡ ತಪ್ಪುತ್ತೆ. ಅದಕ್ಕೋಸ್ಕರ ನೀರು ಹಚ್ತೀವಿ. ಇನ್ನೊಂದೆರಡು ನಾನು ಉಜ್ಕೊಂಡ್ಬಿಡ್ತೀನಿ. ಒಂದೊಂದ್ಸಲ ಏನಾಗುತ್ತೆ, ಇದು ಬಿಗಿನರ್ಸ್ಗೆ ಇದು ಈ ಥರ ಒಡೆದೋದಂಗೆಲ್ಲ ಆಗ್ಬಿಡುತ್ತೆ, ಈ ಥರ ಎಲ್ಲ ಬಾರ್ಡರ್ ಎಲ್ಲ ಕಿತ್ಕೊಳ್ಳುತ್ತೆ, ಹಿಂಗೆಲ್ಲ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ಬೋದು, ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಅರ್ಧ ಉಜ್ಜಿದಾಗ ಏನಾದರೂ ಆ ಥರ ಒಡೆದೋದ್ರೆ ಒಂದ್ಸಲ ಹಿಂಗೆ ಈ ಥರ ಹಿಂಗೆ ಬಾರ್ಡ್ರ್ ಮತ್ತೆ ಕಟ್ಕೊಳ್ಳೋದು, ಇದು ಎರಡು ಬೆಟ್ಟನ್ನು ಇಟ್ಕೊಂಬಿಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಡೆಯೋದು ತಪ್ಪುತ್ತೆ, ಅದರಲ್ಲಿ ನೀಟಾಗಿ ಬರುತ್ತೆ, ಚೆನ್ನಾಗಿ ರೌಂಡ್ಗೆ ಎಡ್ಜೆಲ್ಲ ಚೆನ್ನಾಗಿರುತ್ತೆ. ಮತ್ತೊಂದ್ಸಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಈ ಥರ ರುಬ್ಬಿ ಮಾಡ್ತಿದ್ರ. ಅಭ್ಯಾಸ ಇರೋರಿಗೆ ಮತ್ತೆ ಇದೆಲ್ಲ ಏನು ಕಟ್ಕೊಳ್ಳೋದು ಬೇಕಾಗಲ್ಲ, ಅಪರೂಪಕ್ಕೆ ಜೋರಿಗೆ ಬಿಗಿನರ್ಸ್ಗೆಲ್ಲ ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನೊಂದ್ಸಲ ಒಲೆ ಹಚ್ಚಿದ್ದೀನಿ, ಇದು ರೊಟ್ಟಿನ ಹಿಂಗೆ ಹಾಕಿದ್ದೀನಿ. ಹಾಕಿದ ತಕ್ಷಣ ಇಲ್ಲಿ ನೀರು ಇರುತ್ತಲ್ಲ ಈ ಬಟ್ಟೆನಲ್ಲಿ, ಒಂದು ಬಟ್ಟೆ ಇಟ್ಕೋಬೇಕು. ಏನು ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದನ್ನು ಈ ಥರ ಒರೆಸಿ ನಿಧಾನವಾಗಿ, ಜಾಸ್ತಿ ಪ್ರೆಸ್ ಮಾಡಿದರೆ ಹರಿದೋಗುತ್ತೆ ರೊಟ್ಟಿ, ಈ ಥರ ತಕ್ಕೊಂಬಿಡ್ಬೇಕು. ಆಮೇಲೆ ಇದರಲ್ಲಿ ಇದು ಸೌದೆ ಜಾಸ್ತಿ ಇಟ್ಬಿಟ್ಟಿದ್ದೀವಿ, ಹಂಗಾಗಿ ಬೇಗ ಬೇಗ ಬೇಯ್ತಾ ಇದೆ ತುಂಬ. ಅವಾಗ ಬೇಕಾದರೆ ಸೌದೆ ಸ್ವಲ್ಪ ಮುಂದಕ್ಕೆ ಕಳ್ಕೋಬೇಕು. ಒಂದೊಂದೆರಡು ತೆಗೆದು ಬಿಡೋಣ ಸೌದೆ, ನಾವು ತುಂಬ ಹೊತ್ತು ತೋರಿಸಿದ್ರೆ ಸೌದೆ ತೆಗೆಯೋದು, ಕಡಿಮೆ ಉರಿದ್ರೆ ಮತ್ತೆ ಇನ್ನೊಂದು ಸೌದೆ ಇಟ್ಕೊಳ್ಳೋದು. ಆದಷ್ಟು ಸಣ್ಣ ಸಣ್ಣ ಸೌದೆಗಳನ್ನೇ ಇಟ್ಕೋಬೇಕಾಗುತ್ತೆ. ಈ ಕುರಂಬಳೆದು ಇದು ಚಿಕ್ಕಮಟ್ಟೆ ಚಿಕ್ಕ ಚಿಕ್ಕದು, ತೆಂಗಿನಕಾಯಿ ಇದು ಶೆಲ್ಲಿರುತ್ತೆ, ಇದು ಚಿಪ್ಪು, ಇದೆಲ್ಲ ಇದು ಮಾಡ್ಬೋದು. ಇದು ಚೆನ್ನಾಗಿ ಊದುತ್ತೆ, ಕಾವು ಬೇಗ ಬೇಗ ಬೇಯ್ತವೆ, ಗ್ಯಾಸ್ ಸ್ಟವ್ ಮೇಲಿಗಿಂತ ಬೇಗ ಬೇಯುತ್ತೆ, ಗ್ಯಾಸ್ ಉಳಿತಾಯ ಆಗುತ್ತೆ. ಸೌದೆನೂ ಕೂಡ ಜಾಸ್ತಿ ಬೇಕಾಗೋದಿಲ್ಲ, ಇದು ಆಲ್ರೆಡಿ ಬೆಂದಿದೆ. ಇದು ಇನ್ನೊಂದು ಹಾಕ್ತೀನಿ, ಉಜ್ಜಿಕೊಳ್ತಾನೆ ಬೇಯಿಸ್ಬೋದು, ಇಲ್ಲ ಉಜ್ಜಿಟ್ಕೊಂಬಿಟ್ಟು ನಾನು ಒಳಗಡೆನೆ ಇದಿಷ್ಟನ್ನು ಉಜ್ಜಿಟ್ಕೊಂಡು ಬಂದೆ. ಇಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಒತ್ಕೊಳ್ಳೋದು ಲೇಟ್ ಆಗುತ್ತಲ್ಲ, ಆವಾಗ ಇದಿಡ್ಬೋದು ಒಂದು ಪೇಪರು, ಇಲ್ಲಾಂದರೆ ಈ ಥರ ಗರಿ ಗರಿಯಿಂದ ಬೇಗ ಒತ್ಕೊಂಡ್ಬಿಡುತ್ತೆ, ಜಿ ಬಿ ಸಿಗುತ್ತೆ ಅದರಲ್ಲಿ. ಈಗ ಉರಿ ಕಡಿಮೆ ಆದಾಗ ಬೇಕಾದ್ರೆ ಇನ್ನೊಂದು ಸೌದೆ ಇಟ್ಕೊಳ್ಳೋದು. ಈಗ ನೀರು ಹಚ್ಕೊಳ್ಬೇಕು ಬೇಗ. ಈ ಸಣ್ಣ ಸಣ್ಣ ಅಡುಗೆನೆಲ್ಲ ಒಳಗಡೆ ಮಾಡ್ಕೊಂಬಿಟ್ಟು ಅನ್ನ ಸಾಂಬಾರು ಈ ಥರದ್ದೆಲ್ಲ, ಈ ರೊಟ್ಟಿ ಚಪಾತಿ ಈ ಥರ ಎಲ್ಲ ಮಾಡಿದಾಗ ಇದು ಹತ್ಕೊಂಡ್ರೆ ಹತ್ತಿಸ್ಕೊಂಡು ಮಾಡಿದ್ರೆ ಗ್ಯಾಸ್ ಉಳಿತಾಯ ಆಗುತ್ತೆ, ಆಮೇಲೆ ತುಂಬ ಏನು ಹೊಗೆನೂ ಆಗಲ್ಲ. ಇದೇನು ಈ ಥರ ಒಲೆನೂ ನಾವು ಮೊದಲು ಹಾಕಿದ್ವಿ, ಇಲ್ಲಿದೆಯಲ್ಲ ಕಲ್ಲಿಂದು ಮೂರು ಕಲ್ಲು ಇಟ್ಟಿತ್ತು, ಅದರಲ್ಲಿ ಏನಾಗಿತ್ತು ಅಂದರೆ ಸಂದ್ ಮೂರು ಗ್ಯಾಪಲ್ಲಿ ಮೂರು ಕಲ್ಲಿದೆಯಲ್ಲ, ಸಂದಿಲ್ಲಿ ಜೋರಾಗಿ ಗಾಳಿ ಬಂದರೆ ಎಲ್ಲ ಇದಾಗ್ಬಿಡುತ್ತೆ. ದೊಡ್ಡ ದೊಡ್ಡ ಅಡುಗೆ ಮಾಡ್ಬೇಕಾದ್ರೆ ಈ ಥರದ್ರಲ್ಲಿ ಮಾಡ್ಬೋದು. ಈ ಹಪ್ಪಳ ಮಾಡಬೇಕಾದ್ರೆ ಮಾಡಿದ್ವಿ ಒಂದು ನಾಲ್ಕೈದು ಸೇರಿ ಹಿಟ್ಟಿಂದು, ನಾಲ್ಕೈದು ಕೆ ಜಿ, ಅದನ್ನು ಇವಾಗ ಇದರಲ್ಲೇ ಮಾಡ್ಬೋದು. ಇವಾಗ ಮಾಡ್ಬೋದು ಈ ಥರ ಬೇಯುತ್ತೆ, ತೆಗೆದುಬಿಟ್ಟು ಈ ಥರ ಇದಕ್ಕೆ ಹಾಕ್ಕೊಂಬಿಟ್ರೆ ಒಳ್ಳೆಯದು. ಚಿಬ್ಲು ಅಂತ ಹೇಳ್ತೀವಿ ಇದು, ಡೈರೆಕ್ಟಾಗಿ ಸ್ಟೀಲ್ ಪ್ಲೇಟಿಗೆ ಹಾಕಿದರೆ ಒಂಥರ ನೀರು ನೀರು ಥರ ಆಗೋಗುತ್ತೆ. ಆಮೇಲೆ ಎಲ್ಲ ಈ ಥರ ಒಂದು ಡಬ್ಬಿಗಳಿಗೆ ಹಾಕಿಟ್ಬಿಟ್ರೆ ಹೊರಟಾಗಲ್ಲ, ಸ್ಮೂತಾಗಿ ಇರ್ತವೆ ರೊಟ್ಟಿಗಳು. ನಿಮಗೆ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ನಮಸ್ಕಾರ ಎಲ್ರಿಗೂ.